ಸೈಲೆಂಟ್ ಸುನಿಲನ ಕಾರ್ಯಕ್ರಮ ಅಂತ ನಾನು ಹೋಗಿದ್ದಲ್ಲ, ಅದು ರಕ್ತದಾನ ಶಿಬಿರ ಒಳ್ಳೆ ಕಾರ್ಯಕ್ರಮ ಅಂತ ನಾನು ಹೋಗಿದ್ದೆ. ಬೆಂಗಳೂರಲ್ಲಿ ಶಾಸಕ ಉದಯ ಗರುಡಾಚಾರ ಅವರ ಹೇಳಿಕೆ ಇದು. ಸೈಲೆಂಟ್ ಸುನಿಲ ಏನೋ ಕಾರ್ಯಕ್ರಮ ಮಾಡ್ತೀನಿ ಅಂತ ನಾನು ಹೋಗಲಿಲ್ಲಪ್ಪ, ರಕ್ತದಾನ ಶಿಬಿರ ಇತ್ತು ಒಳ್ಳೆ ಕಾರ್ಯಕ್ರಮ ಅಂತ ನಾನು ಅಟೆಂಡ್ ಆಗಿದ್ದೆ ಅಂತ ಹೇಳಿ ಒಂದು ಕಡೆ ಶಾಸಕ ಉದಯ ಗರುಡಾಚಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ಹೋದಾಗ ಅವರು ಯಾರು ಇರಲೇ ಇರಲಿಲ್ಲ ಅಲ್ಲಿ. ನನಗೆ ಸುನಿಲ್ ಗೊತ್ತು, ಆದರೆ ಅವರು ಸೈಲೆಂಟ್ ಸುನಿಲ ಅಂತ ನನಗೆ ಗೊತ್ತಿರಲಿಲ್ಲ. ಸುನಿಲ ಗೊತ್ತು ನನಗೆ, ಈ ಸೈಲೆಂಟ್ ವೈಲೆಂಟ್ ನನಗೆ ಗೊತ್ತಿರಲ್ಲ ಕಣಪ್ಪ ಅಂತ ಅವರು ಹೇಳಿಬಿಟ್ಟಿದ್ದಾರೆ. ಅವರು ಸೈಲೆಂಟ್ ಸುನಿಲ್ ಅಂತಾರೆ, ರೌಡಿ ಶೀಟರ್ ಅಂತಾರೆ, ಅದು ಯಾವುದು ನನಗೆ ಗೊತ್ತಿರಲಿಲ್ಲಪ್ಪ. ಸುನಿಲ ಗೊತ್ತು ನನಗೆ ಅಷ್ಟೇನೆ. ನಾನೊಬ್ಬ ಶಾಸಕ, ಒಳ್ಳೆ ಕಾರ್ಯಕ್ರಮಗಳು ಕರೆದಾಗ ಹೋಗ್ತೀನಿ ನಾನು, ತಪ್ಪೇನಪ್ಪ ಇದರಲ್ಲಿ. ಸೈಲೆಂಟ್ ಸುನಿಲ ಬಿ ಜೆ ಪಿಗೆ ಬರ್ತಾನೆ ಬರಲ್ಲ ಅನ್ನೋದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲಪ್ಪ ಅಂತ ಹೇಳಿ ಉದಯ ಗರುಡಾಚಾರ್ಯ ಮಾತಾಡಿದ್ದಾರೆ. ನಾವು ನಾ ಹೋದಾಗ ಅವರು ಯಾರೂ ಇರಲಿಲ್ಲ ಸ್ವಾಮಿ, ಆಯ್ತಾ. ಎಲ್ಲರೂ ಚೆನ್ನಾಗೇ ಬಂದು ಈ ಒಂದು ಒಳ್ಳೆ ಕಾರ್ಯಕ್ರಮ ರಕ್ತದಾನದ ಕಾರ್ಯಕ್ರಮ ಶಿಬಿರವನ್ನು ಮಾಡಿದರು. ರಕ್ತದಾನ ಶಿಬಿರಕ್ಕೆ ನನಗೆ ಆಹ್ವಾನಿಸಿದಾಗ ನಾನು ಹೋಗಿ ರಕ್ತದಾನ ಶಿಬಿರದಲ್ಲಿ ಎಲ್ಲರ ಹತ್ರನೂ ಮಾತನಾಡಿ ಒಂದು ಒಳ್ಳೆ ಸಂದೇಶ ಕೊಟ್ಬಿಟ್ಟು ಆಚೆ ಬಂದೆ. ಅದು ಬಿಟ್ಟರೆ ನಾವು ಬೇರೆ ಇಂಥವ್ರದ್ದು ಕಾರ್ಯಕ್ರಮ ಅಂಥವ್ರದ್ದು ಕಾರ್ಯಕ್ರಮ ಅಂತ ಹೋಗಲಿಲ್ಲ. ಅಲ್ಲಿ ಯಾರು ನನಗೆ ನೋಡಿ ಅಲ್ಲ ಸ್ವಾಮಿ, ನನಗೆ ಅವರು ಹೆಂಗೆ ಗೊತ್ತು ಅವರು ಯಾರು ಅಂತ. ಈಗ ಆ ಸುನಿಲ್ ಅನ್ನೋರು ನಮ್ಗೊಬ್ರು ಗೊತ್ತು, ಅವರು ಸೈಲೆಂಟ್ ಸುನಿಲ್ ಅಂತ ನನಗೆ ಹೆಂಗ್ ಗೊತ್ತು ಅವ್ರು ಗೊತ್ತಿಲ್ಲ ಅಲ್ಲ ಪರಿಚಯ, ಅವ್ರ ಮುಖ ಪರಿಚಯ ನನಗೆ ಗೊತ್ತು, ಅವ್ರು ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಮ್ಮ ಬಹಳಷ್ಟು ಜನ ಅಲ್ಲಿ ಸ್ನೇಹಿತರು ಶ್ರೀಧರರು ಅವರು ಇವರೆಲ್ಲ ನನ್ನ ನಾವೊಂದು ರಾಜಕಾರಣಿ ಅಲ್ಲ, ಅವ್ರು ನನಗೆ ಗೊತ್ತಿರೋರು, ಅವರು ಸೈಲೆಂಟ್ ಸುನಿಲ್ ಅಂತ ಗೊತ್ತಿಲ್ಲ. ಅಲ್ಲ ಎಲ್ಲರೂ ಬಂದಿದ್ರು, ಎಲ್ಲರೂ ಪಕ್ಕದಲ್ಲೂ ಅವ್ರು ಕೂತಿರ್ತಾರೆ. ಈಗ ಹಂಗೆ ಹೇಳಿದ ತಕ್ಷಣನೇ ಅವರು ಸೈಲೆಂಟ್ ಸುನಿಲ್ ರೌಡಿ ಶೀಟರ್ ಅಂತ ಹೇಳಿ ನನಗೇನು ಗೊತ್ತು ಸ್ವಾಮಿ. ಅವರು ಭಾಳ ಒಳ್ಳೆ ವ್ಯಕ್ತಿಗಳು, ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರು, ನನಗೆ ಫ್ರೆಂಡ್ ಆಗಿದ್ದಾರೆ ಭಾಳ ಒಂದು ಕೆಲವು ವರ್ಷಗಳಿಂದ. ಸೊ ಸ್ನೇಹಿತರು ಅಂತ ಹೇಳ್ಬಿಟ್ಟು ಗೊತ್ತೇ ಹೊರತು ಅಂದರೆ ತುಂಬ ಸಂಪರ್ಕ ಇಲ್ಲ, ಸ್ನೇಹಿತರು. ನೀವು ನಿಮ್ಮ ಹತ್ರ ಮಾತನಾಡ್ತೀನಿ, ನನ್ನ ಸ್ನೇಹಿತರು ನೀವು. ನಿಮ್ಮ ಬ್ಯಾಕ್ಗ್ರೌಂಡ್ ಏನು ನನಗೇನು ಗೊತ್ತು ಗುರುವೆ. ಈಗ ನಾನೊಬ್ಬ ಬರ್ತೀನಪ್ಪ, ಒಬ್ಬ ಎಮ್ ಎಲ್ ಎನಪ್ಪ, ಒಬ್ಬ ಉದ್ಯಮಿ ಅಂತ ತಾವು ಹೇಳ್ತೀರಿ. ಮಿಕ್ಕಿದ್ದು ನನಗೇನೋ ಬೇರೆ ಏನೋ ಒಳಗಡೆ ಕೆಲಸ ಮಾಡಿದ್ರೆ ನಿಮಗೆ ಹೆಂಗೆ ಗೊತ್ತಿರುತ್ತೆ. ನಮ್ಮನ್ನು ಯಾರು ಕರೆದ್ರೇನು ನಾವು ಹೋಗ್ತೀವಿ, ಯಾಕಂದರೆ ಒಳ್ಳೆ ಕಾರ್ಯ ಮಾಡಿದಾಗ ಐ ಆಮ್ ಆಲ್ವೇಸ್ ವಿತ್ ದೆಮ್. ರಕ್ತ ಶಿಬಿರ ಒಂದು ದಾನ ಮಾಡಿದಾಗ ಇಟ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಆ ದೃಷ್ಟಿಯಿಂದ ಅವ್ರು ಕರೆದಾಗ ನಾನು ಹೋದೆ. ನಾವು ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಅಲ್ಲೇನು ಸ್ವಾಮಿ ಇದ್ದಾರೆ. ಸ್ವಾಮಿ, ಈಗ ಉದಯ ಗರುಡಾಚಾರ್ಯ ಆಗಲಿ ಬೇರೆ ಶಾಸಕರಾಗಲಿ ಸಚಿವರುಗಳಾಗಲಿ ಏನು ಮಾತಾಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಅಂದರೆ, ಎಲ್ಲೋ ಈಗ ಜಮೀರ್ ಅಹಮದ್ ಖಾನ್ ಒಂದು ವೇಳೆ ಚಾಮರಾಜಪೇಟೆಯಲ್ಲಿ ನಿಂತರೆ, ಆಯಿತು, ಒಂದು ವೇಳೆ ಅವ್ರು ನಿಲ್ಲಿಲ್ಲ, ಸಿದ್ದರಾಮಯ್ಯ ಅವರೇ ನಿಂತರೆ, ಬಿ ಜೆ ಪಿಯ ಹುಕುಂ, ಬಿ ಜೆ ಪಿಯ ಹುರಿಯಾಳು ಸೆರೆಂಡ್ ಸುನಿಲ ಇರಬಹುದು, ಗೊತ್ತಿಲ್ಲ ಅವ್ರ ಪಾರ್ಟಿಗೆ ಯಾರು ತರಬೇಕು ಅಂತಿದ್ದಾರೆ, ತರಬಾರದು ಅಂತಿದ್ದಾರೆ, ಅವ್ರಿಗೆ ಯಾರು ಬೇಕು ಏನು ಬೇಕು ಈಗೆಲ್ಲ ಮಾತಾಡ್ತಿರೋದೇನು ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಇದೆಯಾ, ಕೇಸ್ ಇದೆಯಾ, ತಪ್ಪಿತಸ್ಥ ಅಂತ ಆಗ್ಬಿಟ್ಟಿದ್ದಾನಾ, ಏನು ಕತೆ ಇದು, ಇದ್ರ ಮೇಲೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಬಿಡಿ, ಇವರೇ ಬೇರೆ ಬೇರೆಯವ್ರು ಯಾರಿಗೇನು ಮಾತಾಡ್ತಿರ್ತಾರೆ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ನೋಡಿ. ಅಲ್ಟಿಮೇಟ್ಲಿ ಅದು ಪಾರ್ಟಿ ಡಿಸಿಷನ್ ಆಗಿಬಿಡುತ್ತೆ. ಸೆರೆಂಡ್ ಸುನಿಲ್ನಿಗೆ ಟಿಕೆಟ್ ಕೊಡಬೇಕಾ ಕೊಡಬಾರ್ದಾ, ಇನ್ಯಾರಂತ ನಿಲ್ಲಿಸ್ಬೇಕು, ಸೈಕಲ್ ರವಿ ಕೊಡಬೇಕ ಫೈಟರ್ ರವಿ ಕೊಡಬೇಕ, ಅವ್ರು ಡಿಸೈಡ್ ಮಾಡ್ಕೊಳ್ತಾರೆ. ಆದರೆ ತೀರಾ ಗೊತ್ತೇ ಇಲ್ಲ, ಯಾರು ಅಂತಲೇ ಗೊತ್ತಿಲ್ವಲ್ಲ. ಸುನಿಲ ಗೊತ್ತು, ಈ ಸೈಲೆಂಟು ಅದು ಇದು ಗೊತ್ತಿಲ್ಲ ಅಂಥೇಳಿ ಮಾತಾಡಿದಾಗ ಸ್ವಲ್ಪ ನಂಬ ಕಷ್ಟ ಆಗುತ್ತಲ್ವ ಅಂತ ಅಷ್ಟೇ ಸ್ವಾಮಿ. ಖಂಡಿತ ರಮಕಾಂತ, ನಿನ್ನೆಯಿಂದ ನಡೆಯುವಂತ ರಾಜಕೀಯ ಬೆಳವಣಿಗೆ ನೋಡ್ತಾ ಇರೋದಾದ್ರೆ, ಒಂದ್ ರೀತಿ ರೌಡಿ ಶೀಟ್ಗಳು ಕೂಡ ರಾಜಕಾರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೂಡ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಜೊತೆಗೆ ಇದಕ್ಕೆ ಒಂದ್ ರೀತಿ ಸೈದ್ಧಾಂತಿಕ ಒಂದು ರೀತಿಯ ಸಿದ್ಧಾಂತ ಇಟ್ಕೊಂಡಿರೋಂತಹ ನಾಯಕರೇ ಅವ್ರಿಗೆ ಹೋಗಿ ಆಹ್ವಾನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನೋಡ್ತಾ ಇರ್ಬೋದು. ನಿನ್ನೆ ನಡೆದಂತಹ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಇದರ ಉಸ್ತುವಾರಿಯನ್ನು ವಹಿಸಿಕೊಂಡವರು ರೌಡಿ ಶೀಟರ್ ಮತ್ತೆ ರೌಡಿ ಹಿನ್ನೆಲೆ ಉಳ್ಳಂತಹ ಸೈಲೆಂಟ್ ಸುನಿಲ್ ಅವರು. ಆ ಸೈಲೆಂಟ್ ಸುನಿಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ರಾಜ್ಯದ ಪ್ರತಿಯೊಂದು ಪೊಲೀಸ್ ಇಲಾಖೆಗೂ ಗೊತ್ತಿದೆ, ಜೊತೆಗೆ ರಾಜ್ಯದ ಜನತೆಗೂ ಗೊತ್ತಿದೆ. ಆದ್ರೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಯಾವುದು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಎಂಬ ಒಂದು ಶಾಸಕರ ಹೇಳಿಕೆ, ಜೊತೆಗೆ ಅವರ ಅಪರಾಧ ಹಿನ್ನೆಲೆ ಗೊತ್ತಿದ್ರೂ ಕೂಡ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ಒಬ್ಬ ಸಚಿವರು ಕೂಡ ಎಷ್ಟರ ಮಟ್ಟಿಗೆ ಮುಂದಿನ ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿದೆ. ಪ್ರಮುಖವಾಗಿ ಈಗಾಗಲೇ ಕೂಡ ನಿನ್ನೆ ಸಾಕಷ್ಟು ಬಿಜೆಪಿ ನಾಯಕರು ಸೈಲೆಂಟ್ ಸುನಿಲ ಜೊತೆ ಗುರುತಿಸ್ಕೊಂಡಿದ್ರು. ಆ ನಂತರ ಮತ್ತೆ ಇವತ್ತು ಕೂಡ ಅದೇ ರಿಪೀಟ್ ಆಗ್ತಾ ಇರೋಂಥದ್ದು, ಅಂದ್ರೆ ಇವತ್ತು ಕೂಡ ಬಿಜೆಪಿ ಪಕ್ಷಕ್ಕೆ ಕೆಲ ನಾಯಕರನ್ನ ಹಳೆ ಮೈಸೂರು ಭಾಗದಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಆ ಕರೆ ತರುವಂತ ಒಂದು ಸಂದರ್ಭದಲ್ಲಿ ಮತ್ತೊಬ್ಬ ರೌಡಿ ಬ್ಯಾಕ್ ಗ್ರೌಂಡ್ ಉಳ್ಳ ಕ್ರಿಮಿನಲ್ ಅಪರಾಧಗಳನ್ನುಳ್ಳಂತಹ ಒಂದು ಒಬ್ಬ ವ್ಯಕ್ತಿಗೆ
ಆ ಪಕ್ಷಕ್ಕೆ ಪಕ್ಷದ ಬಾವುಟ ಕೊಟ್ಟು ಒಂದು ಪಕ್ಷಕ್ಕೆ ಬರಮಾಡಿಕೊಂಡಿರೋದು ಜೊತೆಗೆ ಅದನ್ನ ಒಂದು ಸಮರ್ಥನೆ ಮಾಡಿಕೊಳ್ಳೋಷ್ಟು ಕೂಡ ನಾಯಕರು ನಿಂತಿದ್ದಾರೆ ಅಂದ್ರೆ ಆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಗೆಲ್ಲೋದಕ್ಕೋಸ್ಕರ ಸಾಕಷ್ಟು ಕಸರತ್ತು ಮಾಡ್ತಾ ಇದೀವಿ ಅಂತ ಆ ಕಸರತ್ತಿನಲ್ಲಿ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ಒಂದು ವ್ಯಕ್ತಿಗಳಿಗೆ ಕೊಟ್ಟರೆ ಮುಂದಿನ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ರಾಜಕೀಯ ಈ ವ್ಯವಸ್ಥೆ ಇರುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾದ್ದೆ ಅದೇ ಒಂದು ಕಡೆ ಸೈಲೆಂಟ್ ಸುನಿಲ್ ಮತ್ತೊಂದು ಕಡೆ ಫೈಟರ್ ರವಿ ಈ ಎರಡೂ ಬ್ಯಾಕ್ ಗ್ರೌಂಡ್ ಏನು ಆರೋಪಿ ಬ್ಯಾಕ್ ಗ್ರೌಂಡ್ ಗಳಂತಹ ವ್ಯಕ್ತಿಗಳಿಗೆ ರಾಜಕೀಯ ನಾಯಕರು ಅಂದ್ರೆ ಬಿಜೆಪಿ ನಾಯಕರು ಮನೆ ಆಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗಾಗಲೇ ರಾಜ್ಯದ ಜನತೆ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸ್ವಾಮಿ.